ದ್ವಾರಕೀಶ್ ಹಾಗೂ ವಿಷ್ಣುವರ್ಧನ್ ಒಂದು ಕಾಲಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಜೋಡೆತ್ತುಗಳ ಹಾಗೆ ಇದ್ದವರು. ಅವರಿಬ್ಬರ ಕಾಂಬಿನೇಷನ್ನಲ್ಲಿ ತೆರೆ ಕಾಣ್ತಿದ್ದ ಚಿತ್ರಗಳು ಬಿಗ್ ಹಿಟ್ ಆಗ್ತಾ ಇದ್ವು. ಚಿತ್ರರಂಗದಲ್ಲಿ ಹುಟ್ಟಿಕೊಂಡ ಅವರ ಸ್ನೇಹ ಮುಂದೆ ಹೆಮ್ಮರವಾಗಿ ಬೆಳೆದಿತ್ತು. ಆದರೆ ಮುಂದೊಂದು ದಿನ ಆ ಗೆಳೆತನದಲ್ಲಿ ದೊಡ್ಡ ಬಿರುಕು ಕೂಡ ಮೂಡಿತ್ತು. ಆದರೆ 18 ವರ್ಷಗಳ ನಂತರ ದೂರವಾಗಿದ್ದ ಆಪ್ತ ಮಿತ್ರರಿಬ್ಬರು ಪುನಃ ಒಂದಾಗಿ ಒಂದು ಹಿಸ್ಟರಿಯನ್ನೇ ಕ್ರಿಯೇಟ್ ಮಾಡ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಮ್ಯಾಜಿಕಲ್ ಜೋಡಿ ಅಂತ ಕರೆಸಿಕೊಳ್ತಾ ಇದ್ದ ಅವರಿಬ್ಬರ ನಡುವಿನ ಸಂಬಂಧ ಅರ್ಥವೇ ಆಗದ ಒಂದು ಗೆಳೆತನವಾಗಿತ್ತು. ಕನ್ನಡಕ್ಕೊಬ್ಬ ಭರವಸೆಯ ನಾಯಕ ನಟ ಸಿಕ್ಕಿಬಿಟ್ಟ. ಈ ಮಾತನ್ನ ಹೇಳಿದವರು ಕನ್ನಡದ ಕುಳ್ಳ ದ್ವಾರಕೀಶ್. ಅದು 1972 ದಶಕ. ನಾಗರಹಾವು ಎಂಬ ಕ್ಲಾಸಿಕ್ ಚಿತ್ರ ಬಿಡುಗಡೆ ಆಗಿದ್ದ ಸಮಯ. ವಿಷ್ಣುವರ್ಧನ್ ನಾಯಕ ನಟರಾಗಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ರು. ಆ ಚಿತ್ರದ ಪ್ರೀಮಿಯರ್ ಶೋ ನೋಡೋಕೆ ಅಂದಿನ ಕನ್ನಡದ ಟಾಪ್ ನಿರ್ದೇಶಕರು ಹಾಗೂ ನಿರ್ಮಾಪಕರು ಎಲ್ಲ ತೆರಳಿದ್ರು. ಅವರಲ್ಲಿ ನಟ ನಿರ್ದೇಶಕ ದ್ವಾರಕೀಶ್ ಕೂಡ ಇದ್ರು. ನಾಗರಹಾವು ಚಿತ್ರ ಕಣ್ಣು ಮಿಟುಕಿಸದೆ ನೋಡಿದ ದ್ವಾರಕೀಶ್ ಪುಟ್ಟಣ್ಣ ಕಣಗಾಲ್ ಅವರನ್ನ ಕರೆದು, ಇಂಡಸ್ಟ್ರಿಗೆ ಒಳ್ಳೆಯ ಹೀರೋ ಒಬ್ಬನನ್ನ ಕೊಟ್ಟು ಬಿಟ್ಟಿರಿ, ಕನ್ನಡಕ್ಕೊಬ್ಬ ಭರವಸೆಯ ನಾಯಕ ನಟ ಸಿಕ್ಕಿಬಿಟ್ಟ ಅಂತ ಅಂದಿದ್ರು. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ. ವಿಷ್ಣುವರ್ಧನ್ ಅವರನ್ನ ತೆರೆಯ ಮೇಲೆ ಕಂಡಾಗ ದ್ವಾರಕೀಶ್ ಅವರಿಗೆ ಅದೇ ಅನುಭವವಾಗಿತ್ತು. ನಿಜ ಹೇಳಬೇಕು ಅಂದ್ರೆ ಅಂದಿನ ಕಾಲಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಇವರೆಲ್ಲರಿಗಿಂತ ಮೇರು ಶಿಖರದಂತೆ ಕಂಗೊಳಿಸ್ತಾ ಇದ್ದವರು ಡಾಕ್ಟರ್ ರಾಜ್ಕುಮಾರ್. ವರ್ಷದಲ್ಲಿ ತೆರೆ ಕಾಣುತ್ತಿದ್ದ ಹೆಚ್ಚಿನ ಪಾತ್ರಗಳಲ್ಲಿ ರಾಜ್ಕುಮಾರ್ ಅವರೇ ಕಾಣಿಸಿಕೊಳ್ತಾ ಇದ್ರು. ಆ ಸಮಯಕ್ಕೆ ಕನ್ನಡ ಚಿತ್ರರಂಗವೇ ಹೊಸ ಪ್ರತಿಭೆಗಳ, ಹೊಸ ನಾಯಕರ ಹುಡುಕಾಟದಲ್ಲಿತ್ತು. ಹೀಗಿದ್ದಾಗಲೇ ನಾಗರಹಾವು ಚಿತ್ರ ದ್ವಾರಕೀಶ್ ಅವರ ಮನಸ್ಸನ್ನ ಗೆದ್ದಿತ್ತು. ಚಿತ್ರಕ್ಕಿಂತ ಹೆಚ್ಚಾಗಿ ಚಿತ್ರದಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣಿಸಿಕೊಂಡಿದ್ದ ವಿಷ್ಣುವರ್ಧನ್ ನಟನೆ ದ್ವಾರಕೀಶ್ ಅವರಿಗೆ ಇಷ್ಟವಾಗಿತ್ತು. ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಿದ್ದ ದ್ವಾರಕೀಶ್ ಅವರಿಗೆ ಹೊಸ ಮುಖಗಳನ್ನ ಚಿತ್ರರಂಗಕ್ಕೆ ಪರಿಚಯಿಸಬೇಕು ಎನ್ನುವ ಬಯಕೆ ಆಯಿತು. ತಮ್ಮ ಮುಂದಿನ ಚಿತ್ರಗಳಿಗೆ ತಾವು ಮೆಚ್ಚಿದ ವಿಷ್ಣುವರ್ಧನ್ ಅವರನ್ನೇ ನಾಯಕರನ್ನಾಗಿ ಮಾಡಿಕೊಳ್ಳುವ ಆಲೋಚನೆಯನ್ನ ಮಾಡಿದ್ರು. ಆಗ್ಲೇ ಬೇರೆ ಭಾಷೆಯ ಚಿತ್ರಗಳನ್ನ ಕನ್ನಡಕ್ಕೆ ರಿಮೇಕ್ ಮಾಡುವ ರೈಟ್ಸ್ ಅನ್ನ ಪಡ್ಕೊಂಡಿದ್ದ ದ್ವಾರಕೀಶ್ 1967 ತಮಿಳಿನಲ್ಲಿ ತೆರೆ ಕಂಡಿದ್ದ ಅನುಭವಿ ರಾಜ ಅನುಭವಿ ಚಿತ್ರವನ್ನ ಕನ್ನಡಕ್ಕೆ ರಿಮೇಕ್ ಮಾಡ್ತಾರೆ. ಆ ಚಿತ್ರ 1977 ಕಿಟ್ಟು ಪುಟ್ಟುವಾಗಿ ತೆರೆ ಕಾಣುತ್ತೆ. ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಒಟ್ಟಾಗಿ ನಟಿಸಿದ ಪ್ರಪ್ರಥಮ ಚಿತ್ರ ಅದು. ಆ ಚಿತ್ರದ ಮೂಲಕ ಜನ ಅವರಿಬ್ಬರ ಕಾಂಬಿನೇಷನ್ ಅನ್ನು ಒಪ್ಪಿದ್ರು. ಅವರಿಬ್ಬರ ಜೋಡಿ ಕನ್ನಡ ಚಿತ್ರರಂಗದ ಮ್ಯಾಜಿಕಲ್ ಜೋಡಿ ಅಂತ ಕರೆಸಿಕೊಳ್ತು. ಕಿಟ್ಟು ಪುಟ್ಟು ಚಿತ್ರದ ಮೂಲಕ ಕ್ಲಿಕ್ ಆದ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಜೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿತು. ಕನ್ನಡದ ಜನ ಆ ಜೋಡಿಯನ್ನ ಮತ್ತೆ ಮತ್ತೆ ತೆರೆ ಮೇಲೆ ನೋಡೋಕೆ ಪ್ರಯತ್ನ ಪಡ್ತಿದ್ರು. ಜನರಿಗಾಗಿಯೇ ಮತ್ತೆ ವಿಷ್ಣು ಹಾಗೂ ದ್ವಾರಕಿ, ಕಳ್ಳ ಕುಳ್ಳ, ಸಿಂಗಾಪುರದಲ್ಲಿ ರಾಜಕುಳ್ಳ, ಹೀಗೆ ಹಲವು ಚಿತ್ರಗಳಲ್ಲಿ ಮಿಂಚಿದ್ರು. ದ್ವಾರಕೀಶ್ ಗರಡಿಯಲ್ಲಿ ವಿಷ್ಣುಗೆ ಮತ್ತೆ ಇನ್ನೊಂದು ತರಹದ ಇಮೇಜ್ ಬಂತು. ಅವರಿಬ್ಬರ ಕಳ್ಳಕುಳ್ಳ ಜೋಡಿ ಅನೇಕ ಹಾಸ್ಯ ಮತ್ತು ಥ್ರಿಲ್ಲರ್ ಚಿತ್ರಗಳನ್ನು ನೀಡಿತು. ಆದರೆ ಅವರಿಬ್ಬರ ಆ ಸಂಬಂಧ ತುಂಬಾ ದಿನಗಳು ಮುಂದುವರಿಲೇ ಇಲ್ಲ. ಇದು ನಿಜವಾಗ್ಲೂ ದುರಂತ. ಹಾಗಿದ್ರೆ ಅವರಿಬ್ಬರ ನಡುವೆ ಏನ್ ವಯಮನಸ್ಸಾಯ್ತು? ಅಷ್ಟು ಚೆನ್ನಾಗಿದ್ದವರು, ಆಪ್ತ ಮಿತ್ರ ಅಂತ ಕರೆಸ್ಕೊಳ್ತಾ ಇದ್ದವರು ದೂರ ಆಗಿದ್ಯಾಕೆ? ಆ ಮನಸ್ತಾಪಕ್ಕೆ ಮತ್ತೆ ಆ ಜೋಡಿ ಒಂದಾಗಿದೆ ಹೇಗೆ ನೋಡೋಣ. ಅನೇಕ ಹಿಟ್ ಚಿತ್ರಗಳನ್ನ ಕೊಟ್ಟ ವಿಷ್ಣು ಹಾಗೂ ದ್ವಾರಕೀಶ್ ಜೋಡಿ ಚಿತ್ರರಂಗದಲ್ಲಿ ಅಕ್ಷರಶಃ ಮೋಡಿ ಮಾಡಿದ್ದೇನೋ ನಿಜ. ಆದ್ರೆ ಕೆಲ ವೈಮನಸ್ಸುಗಳು ಅವರಿಬ್ಬರನ್ನ ದೂರ ಮಾಡಿತ್ತು. ಅಷ್ಟಕ್ಕೂ ಆ ಜೋಡಿಗಳ ನಡುವಿನ ಅಂತರಕ್ಕೆ ಕಾರಣವೇನು? ಹೇಗಿತ್ತು ಅವರ ಸ್ನೇಹ ಸಂಬಂಧ ಅನ್ನೋದನ್ನ ನೋಡುವುದಾದ್ರೆ, ದ್ವಾರಕೀಶ್ ಹಾಗೂ ವಿಷ್ಣುವರ್ಧನ್ ಜೋಡಿ ಚಿತ್ರರಂಗದಲ್ಲಿ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿ ಬೇರಿರುತ್ತೋ ಅವರ ಗೆಳೆತನವೂ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಇಂಟ್ರೆಸ್ಟಿಂಗ್ ಏನಂದ್ರೆ, ದ್ವಾರಕೀಶ್ ಅವರನ್ನ ಪ್ರಾರಂಭದಲ್ಲಿ ವಿಷ್ಣುವರ್ಧನ್ ಅವರು ಸರ್ ಅಂತ ಕರೀತಾ ಇದ್ರು. ಆದ್ರೆ ಒಂದೆರಡು ಸಿನಿಮಾಗಳ ನಂತರ ಅವರಿಬ್ಬರು ಒಬ್ಬರನ್ನೊಬ್ಬರು ಬಾರೋ ಹೋಗುವ ಅಂತ ಕರೆದುಕೊಳ್ಳುವಷ್ಟು ಆಪ್ತರಾದ್ರು. ಅವರ ಸ್ನೇಹ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ದ್ವಾರಕೀಶ್ ನಿರ್ದೇಶನದ ಚಿತ್ರಗಳ ಸ್ಕ್ರಿಪ್ಟ್ ಅನ್ನ ವಿಷ್ಣುವರ್ಧನ್ ಕೇಳ್ತಾನೆ ಇರ್ಲಿಲ್ಲ. ಸ್ನೇಹಿತ ಏನೇ ಮಾಡಿದ್ರು ಸರಿಯಾಗೇ ಇರುತ್ತೆ ಅಂತಿದ್ರು. ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಒಂದಾದ ಕಳ್ಳಕುಳ್ಳ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ನೀಡ್ತಾನೆ ಬರ್ತಾರೆ. ಅವ್ರು ಮಾಡ್ತಿದ್ದ ಚಿತ್ರಗಳು ಗೆಲ್ಲುತ್ತಾ ಬರುತ್ತೆ. ದ್ವಾರಕೀಶ್ ನಿರ್ಮಿಸಿ ಯಶಸ್ವಿಯಾದ ಹೆಚ್ಚಿನ ಚಿತ್ರಗಳು ವಿಷ್ಣು ನಟಿಸಿದ ಚಿತ್ರಗಳೇ ಆಗಿದ್ದು. ವಿಷ್ಣುವರ್ಧನ್ ಅವರು ನಾಯಕರಾಗಿ ನಟಿಸಿದ್ದ ಕೆಲ ಚಿತ್ರಗಳಲ್ಲಿ ದ್ವಾರಕೀಶ್ ಸ್ನೇಹಕ್ಕೋಸ್ಕರ ಗೆಸ್ಟ್ ರೋಲ್ ಮಾಡಿದ್ದು ಇದೆ. ಹೀಗೆ ಯಾವ ಸಂದರ್ಭದಲ್ಲೂ ಒಬ್ಬರನ್ನೊಬ್ಬರು ಬಿಟ್ಕೊಡ್ತಿರ್ಲಿಲ್ಲ. ಜೊತೆಯಾಗಿ ಪ್ರಚಂಡ ಕುಳ, ನೀ ಬರೆದ ಕಾದಂಬರಿ, ಮದುವೆ ಮಾಡು, ತಮಾಷೆ ನೋಡು, ಹೀಗೆ ಹಲವು ಹಿಟ್ ಸಿನಿಮಾಗಳನ್ನು ನೀಡಿದ್ರು. 1985 ದ್ವಾರಕೀಶ್ ನಿರ್ದೇಶನದ ಹಾಗೂ ವಿಷ್ಣುವರ್ಧನ್ ನಟನೆಯ ನೀ ಬರೆದ ಕಾದಂಬರಿ ದೊಡ್ಡ ಯಶಸ್ಸನ್ನ ಕಾಣುತ್ತೆ. ಹೀಗೆ ಅವರಿಬ್ಬರ ನಡುವೆ ಎಲ್ಲವೂ ಸರಿಯಾಗೇ ಇತ್ತು. ಆದ್ರೆ ನೀ ಬರೆದ ಕಾದಂಬರಿ ಚಿತ್ರ ಗೆದ್ದ ಹುಮ್ಮಸ್ಸಿನಲ್ಲೇ ಅದೇ ವರ್ಷ ದ್ವಾರಕೀಶ್ ಪುನಃ ನೀ ತಂದ ಕಾಣಿಕೆ ಎನ್ನುವ ಚಿತ್ರವನ್ನ ನಿರ್ದೇಶಿಸ್ತಾರೆ. ಅದು ಹಿಂದಿಯ ಶರಾಬ್
ಬಾಬಿ ಚಿತ್ರದ ರಿಮೇಕ್ ಆಗಿತ್ತು. ಆದ್ರೆ ನೀ ಬರೆದ ಕಾದಂಬರಿ ಕಂಡ ಸಕ್ಸಸ್ ನ ನೀ ತಂದ ಕಾಣಿಕೆ ಚಿತ್ರ ಕಾಣಲಿಲ್ಲ. ಆ ಚಿತ್ರ ಹಿಂದೆಂದು ಕಾಣದ ಸೋಲನ ಕಾಣತ್ತೆ. ಸಾಲು ಸಾಲು ಹಿಟ್ ಚಿತ್ರಗಳನ್ನು ನೀಡಿದ ದ್ವಾರಕೀಶ್ ಅವರಿಗೆ ನೀ ತಂದ ಕಾಣಿಕೆ ಚಿತ್ರದ ಸೋಲು ಬಿಗ್ ಶಾಕ್ ಜೊತೆಗೆ ಭಾರಿ ನಷ್ಟವನ್ನು ಕೂಡ ಉಂಟು ಮಾಡುತ್ತೆ. ಆ ಕಾರಣದಿಂದಾಗಿ ನಟರಿಗೆ ನೀಡಬೇಕಾಗಿದ್ದ ಸಂಭಾವನೆಯ ವಿಚಾರದಲ್ಲೂ ದ್ವಾರಕೀಶ್ ಹಿಂದೆ ಸರಿತಾರೆ. ಆ ನಂತರದಲ್ಲಿ ಆಪ್ತ ಸ್ನೇಹಿತರಾಗಿದ್ದ ದ್ವಾರಕೀಶ್ ಹಾಗೂ ವಿಷ್ಣುವರ್ಧನ್ ನಡುವೆಯೂ ವೈಮನಸ್ಸು ಬೆಳೆಯತ್ತೆ. ಅಷ್ಟೊತ್ತಿಗಾಗಲೇ ವಿಷ್ಣುವರ್ಧನ್ ದಿ ಬೆಸ್ಟ್ ನಟ ಅನ್ಸ್ಕೊಂಡಿದ್ರು. ಹೊಸ ಹೊಸ ಆಫರ್ಗಳು ವಿಷ್ಣು ಅವರನ್ನ ಹುಡುಕಿಕೊಂಡು ಬಂದಿದ್ವು. ಒಂದ್ ಕಾಲಕ್ಕೆ ದ್ವಾರಕೀಶ್ ಅವರ ಚಿತ್ರಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದ ವಿಷ್ಣುವರ್ಧನ್ ಬೇರೆ ನಿರ್ದೇಶಕರತ್ತ ಮುಖ ಮಾಡಿದ್ರು. ವಿಷ್ಣು ಬಿಟ್ಟು ಹೋದ ಕೋಪದಲ್ಲೇ ದ್ವಾರಕೀಶ್ ಅವರು ನಾನು ವಿಷ್ಣುವರ್ಧನ್ ಇಲ್ಲದೆ ಗೆಲ್ತೇನೆ ಅಂತ ಪಣ ತೊಡ್ತಾರೆ. ಹೊಸ ಹೀರೋಗಳನ್ನ ಹಾಕೊಂಡು ಹೊಸ ವಿಷ್ಣುವನ್ನ ಸೃಷ್ಟಿಸುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದರಿಂದ ಪ್ರಯೋಜನ ಮಾತ್ರ ಆಗಲ್ಲ. ಸೋಲು ಎನ್ನುವುದು ದ್ವಾರಕೀಶ್ ಅವರ ಬೆನ್ನಿರುತ್ತೆ. ಆಗ ಹೊಸ ಪ್ರಯೋಗಕ್ಕೆ ಮುಂದಾದ ದ್ವಾರಕೀಶ್ ಕುಳ್ಳ ಎನ್ನುವ ಅಸ್ತ್ರವನ್ನೇ ಬಳಸಿ ಕುಳ್ಳ ಏಜೆಂಟ್ 00, ಕೌಬಾಯ್ ಕುಳ್ಳ, ಕುಳ್ಳ ಕುಳ್ಳಿ ಎನ್ನುವ ಸೀರೀಸ್ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಅದರಿಂದ ಸುಮಾರು 8 ವರ್ಷಗಳ ಕಾಲ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಒಟ್ಟಿಗೆ ಸೇರುವುದೇ ಇಲ್ಲ. ವಿಷ್ಣು ಇಲ್ಲದೆ ಹಲವಾರು ಚಿತ್ರಗಳನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದ ದ್ವಾರಕೀಶ್ ಅವರ ಯಶಸ್ಸು ಕುಂದುತ್ತಾ ಬರುತ್ತೆ. ಆ ನಡುವೆ ದ್ವಾರಕೀಶ್ 1987 ಚರಣ್ ರಾಜ್ರನ್ನ ಹಾಕೊಂಡು ಆಫ್ರಿಕಾದಲ್ಲಿ ಶೀಲ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಆ ಚಿತ್ರ ಬಿಗ್ ಫ್ಲಾಪ್ ಆಗತ್ತೆ. ಆ ನಷ್ಟದಿಂದ ದ್ವಾರಕೀಶ್ ಮೇಲ್ ಏಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಹೀಗೆ ದ್ವಾರಕೀಶ ಸಂಕಷ್ಟದಲ್ಲಿದ್ದಾಗ 8 ವರ್ಷಗಳ ದೊಡ್ಡ ಗ್ಯಾಪ್ನ ನಂತರ ಕಳ್ಳ ಕುಳ್ಳರು ಮತ್ತೆ ಜೊತೆಯಾಗಿ ರಾಗಿರು ಬಂದರು ಮಾವನ ಮನೆಗೆ ಚಿತ್ರವನ್ನ ಮಾಡ್ತಾರೆ. ಎಲ್ಲವನ್ನೂ ಕಳೆದುಕೊಂಡಿದ್ದ ದ್ವಾರಕೀಶ್ ಅವರನ್ನ ಆ ಚಿತ್ರ ಕೊಂಚ ಗೆಲ್ಲಿಸಿತು. ಅದರ ಬೆನ್ನಲ್ಲೇ 1994 ಇಬ್ಬರು ಜೊತೆಯಾಗಿ ಕಿಲಾಡಿಗಳು ಚಿತ್ರದ ಮೂಲಕ ತೆರೆ ಹಂಚಿಕೊಳ್ತಾರೆ. ಆದ್ರೆ ಚಿತ್ರ ತಕ್ಕ ಮಟ್ಟಿಗೆ ಗೆದ್ದಿದ್ದಾದ್ರೂ ಅದರ ಸಂಬಂಧದಲ್ಲಿ ಬಿರುಕು ಸರಿ ಹೋಗ್ಲೇ ಇಲ್ಲ. ಕಿಲಾಡಿಗಳು ಚಿತ್ರದ ನಂತರ ಮತ್ತೆ 10 ವರ್ಷಗಳ ಕಾಲ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ನಡುವೆ ಅಂತರ ಹಾಗೇ ಇತ್ತು. ಆ ಗ್ಯಾಪ್ನಲ್ಲಿ ದ್ವಾರಕೀಶ್ ಚಿತ್ರಗಳನ್ನ ಮಾಡಿದ್ರಾದ್ರೂ ಯಶಸ್ಸು ಸಿಗ್ಲಿಲ್ಲ. 10 ವರ್ಷಗಳ ನಂತರ ಮತ್ತೆ ದ್ವಾರಕೀಶ್ ಸಿನಿಮಾಗೆ ಸಕ್ಸಸ್ ತಂದು ಕೊಟ್ಟಿದ್ದೆ ಮಿತ್ರ, ಅದೇ ವಿಷ್ಣುವರ್ಧನ್ ಅವರು ಅವರ ಕೈಯನ್ನ ಹಿಡಿತಾರೆ. ಹೌದು, ಆಪ್ತ ಮಿತ್ರ ಈ ಸಿನಿಮಾ ಬರೋವರೆಗೂ ಇವರಿಬ್ರು ಒಂದಾಗ್ಲೇ ಇಲ್ಲ. ಆಮೇಲೆ ಸ್ವಲ್ಪ ವರ್ಷಗಳು ಹೋಗ್ತಾ ಇದ್ದ ಹಾಗೇನೆ ಆಪ್ತ ಮಿತ್ರರಿಬ್ಬರೂ ಒಂದಾಗ್ತಾರೆ, ಮತ್ತೆ ಆ ಯಶಸ್ಸು ಸಿಗತ್ತೆ. ಅವರಿಬ್ಬರ ನಡುವೆ ಏನ್ ಮನಸ್ತಾಪ ಆಗಿತ್ತು, ಯಾಕಾಗಿತ್ತು ಗೊತ್ತಿಲ್ಲ. ಆದ್ರೆ ಮತ್ತೆ ಒಂದಾಗಿದ್ದು ಮಾತ್ರ ನಿಜವಾಗ್ಲೂ ಖುಷಿಯನ್ನ ತಂದಿತ್ತು. ಆ ರೀತಿಯಾಗಿ ಆಪ್ತ ಮಿತ್ರರಾದವರು ಆಮೇಲೆ ಮತ್ತೆ ಒಂದಾಗಿ ಇದ್ದಿದ್ದು ಅವರ ಅಭಿಮಾನಿಗಳು.